ಶೀಲ ಅಂತ. ನನಗೆ 32 ವರ್ಷ. ನಾವು ರಾಮನಗರದಿಂದ ಬಂದಿದ್ದೀವಿ. ಇವರು ನಮ್ಮ ಯಜಮಾನರು, ಮಾರೇಗೌಡ, ಮಾರಣ್ಣ ಅಂತ ಕರೀತಾರೆ. ನಾವು ಕೃಷಿಯವರು, ರೈತಾಪಿ ಜನ. ನಾವು ಹಿಂಗೆ ಒಂದ್ಸಾರಿ ಟಿ ವಿಲಿ ಸುಮ್ಮನೆ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ತಾಮರ ಹಾಸ್ಪಿಟಲ್ ಅಂತ ಬಂತು, ನೋಡೋಣ ಒಂದ್ಸಾರಿ ಅಂತ ಬಂದ್ವಿ. ಇಲ್ಲೆಲ್ಲ ಎಲ್ಲೆಲ್ಲೋ ಹೋಗಿದ್ವಿ, ಎಲ್ಲೂ ಸಕ್ಸಸ್ ಆಗ್ಲಿಲ್ಲ. ಮಂಡ್ಯ ಹೋಗಿದ್ವಿ, ಮೈಸೂರು ಹೋಗಿದ್ವಿ, ರಾಮನಗರದಲ್ಲಿ ಎಲ್ಲೆಲ್ಲೋ ಎಲ್ಲೆಲ್ಲ ಮಾಡಿದ್ವಿ, ಅಲ್ಲೆಲ್ಲೂ ಆಗ ಸಕ್ಸಸ್ ಆಗ್ಲಿಲ್ಲ. ಆಮೇಲೆ ನೋಡೇ ಬಿಡೋಣ ಅಂದ್ಬಿಟ್ಟು ತಾಮರ ಹಾಸ್ಪಿಟಲ್ಗೆ ಬಂದ್ವಿ. ಬಂದು ಇಲ್ಲಿ ರಿಸೆಪ್ಷನ್ ತವಿಂದ ಹಿಡಿದು ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು. ಮುಖ್ಯವಾಗಿ ಅಖಿಲ ಮೇಡಮ್ಮು, ನಮಗೆ ಕನ್ನಡ ಇಂಗ್ಲೀಷೇ ಬರಲ್ಲ, ನಮ್ಗೆ ಅಂತ್ಯದಲ್ಲಿ ಕನ್ನಡದಲ್ಲಿ ತುಂಬಾ ತುಂಬ ತುಂಬಾ ಸಹಾಯ ಮಾಡಿದ್ರು. ರಾಮನಗರದಿಂದ ಬರ್ತಾರೆ ಅಂತ ನಮ್ಮ ಮುತುವರ್ಜಿಯಿಂದ ಮಾಡಿದ್ರು. ನನ್ನ ನಿಜವಾದ ಅಂತರಾಳದಿಂದ ಹೇಳ್ತೀನಿ, ಎರಡನೇ ದೇವರು ಅಂತ ಅಂದರೆ ಅಖಿಲ ಮೇಡಮ್ಮು. ತುಂಬ ನನಗೆ ಈಗ 3 ತಿಂಗಳಾಗಿದೆ, ನನಗೆ ಒಳ್ಳೆಯದಾಗೈತೆ, ತುಂಬ ಥ್ಯಾಂಕ್ಸು. ಆಮೇಲೆ ಈ ಸಂಸ್ಥೆ ಎಂಬ್ರಾಯ್ಡರಿ ಅಂತಾರಲ್ಲ, ಅವರು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು, ಅವರು ನನಗೆ ಇದು ಮಾಡಿದ್ರು. ಆಮೇಲೆ ಎಲ್ಲ ನಡ್ಸ್ಕೊಳ್ಳು ಅಷ್ಟೇ, ಈಗ ಕೂತ್ಕೋ, ನಿಂತ್ಕೋ, ಊಟ ಮಾಡು ಅಂತ ಎಲ್ಲಾನು ಹೆಂಗೆಲ್ಲ ಒಂದೊಂದೇ ಬಿಡಿಯಾಗಿ ಹೇಳ್ಕೊಟ್ರು. ಅದೇ ಥರನೇ ಮಾಡಿದ್ವಿ. ಎಲ್ಲರೂ ಬನ್ನಿ, ನಿಮಗೂ ಒಳ್ಳೇದಾಗುತ್ತೆ, ದೇವರವ್ರನ್ನೇ ದೇವ್ರ ಕಾಪಾಡ್ತಾನೆ ಅಷ್ಟೇ ಕೇಳ್ಕೊಳ್ಳೋದು. ಬನ್ನಿ, ಎಷ್ಟೇ ಕಷ್ಟ ಆದ್ರೂ ಮಾಡೋಣ, ಮಾಡ್ತಾರೆ ಇಲ್ಲಿ, ಬನ್ನಿ. ನಮಸ್ಕಾರ ಮೇಡಮ್, ನನ್ನ ಹೆಸರು ಮಾರಣ್ಣ ಅಂತ. ನಾವು ರಾಮರ ಎಲ್ಲ ಸುತ್ತೋ, ಆಮೇಲೆ ಮೈಸೂರು ಸುತ್ತೋ, ಮಂಡ್ಯ ಸುತ್ತೋ, ನಮ್ಗೆಲ್ಲೂ ಸಕ್ಸಸ್ ಆಗಲಿಲ್ಲ. ಆಮೇಲೆ ರಾಮನಗರದಲ್ಲಿ ಇವನ್ ತೊಳಗೆ ಈರಣ್ಣ ತೊಳಗೆ ಏನಿಲ್ಲ ಅಂತ ರಾಮರ ರಿಪೋರ್ಟ್ ಬಂತು. ಅದ್ರೊಳಗೆ ನಾವು ಯಾಮಾರ್ಕೊಂಡು ಕೂತ್ಕೊಂಡು, ಆಮೇಲೆ ಟಿ ವಿಲೇ ತೋರಿಸಾದ್ಮೇಲೆ ನಾವು ಈ ನಂಬರ ಬರ್ದಿ ಮಡಿಕೊಂಡೋದಕ್ಕೆ, ಆಮೇಲೆ ಫೋನ್ ಮಾಡಿ ಕೇಳೋದಕ್ಕೆ ನೀವು ಬನ್ನಿ ನಾವು ಮಾಡ್ಕೊಡ್ತೀವಿ ಅಂತಂದಕ್ಕೆ ನಾವು ಬಂದಿದ್ದೆ ಮೇಡಮ್. ನಾವು ದುಡ್ಡು ಮಕ ನೋಡಿಲ್ಲ, ಆದರೆ ಅಖಿಲ ಮೇಡಮ್ ದೇವ್ರಂತ ಮನಸ್ಸು, ಅವರೇ ನಮಗೆ ಉಪಕಾರ ಮಾಡಿ ಒಳ್ಳೇದು ಮಾಡಿಕೊಟ್ಟವ್ರು ಮೇಡಮ್. ಮತ್ತೆ ಎಲ್ಲೇ ಹೋದ್ರು ಮದ್ವೆಗೆ ಹೋಗ್ಬೇಕು ಅಂತ ಅಂದ್ರೆ, ಒಂದು ನಾಮಕರಣ ಮಾಡ್ಬೇಕು ಅಂದ್ರೆ, ಒಂದು ಫಂಕ್ಷನ್ ಹೋಗ್ಬೇಕು ಅಂತ ಅಂದ್ರೆ ನಾನು ಹೋಗ್ತಾನೆ ಇರ್ಲಿಲ್ಲ. ಎಲ್ಲಾರು ಬಂತಾರು, ಏನ್ ಮಾಡ್ತಾರೋ ಅಂತ. ಅದು ನಮ್ಮ ಅತ್ತೆ ನಮ್ಮ ಮಾವ ತುಂಬಾನೇ ಒಳ್ಳೆಯವರು, ಅವ್ರು ಹೋಗಮ್ಮ ಅಯ್ಯೋ ಆದ್ರಾಯ್ತದ ಆಗದೇ ಇರ್ತದೆ ಅಂತ ಅಂತ ಅಂದ್ರು. ಅಯ್ಯೋ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಇಲ್ಲ, ಹಂಗಿದ್ರು ಹೋಗುವಂತ ಫಂಕ್ಷನ್ ಕಳಿಸ್ತಾ ಇದ್ರು. ಅಲ್ಲಿ ತುಂಬಾನೇ ಎಷ್ಟೋ ಹೋದ್ರು ನೆಮ್ಮದಿ ಇರ್ತಿರ್ಲಿಲ್ಲ. ನಮ್ಮ ಅತ್ತೆ ನಮ್ಮ ಮಾವನು ತುಂಬಾ ಅವರೇ ಖರ್ಚು ಮಾಡಿ, ಅವ್ರ ಅವ್ವ ಅಪ್ಪ ಅನ್ಬೇಕು, ಅವ್ರು ನಮ್ಮನ್ನ ಎತ್ತು ತಾಯಿಯಾಗಿ ನೋಡ್ಕೊಂಡ್ರು. ಅವ್ರು ತುಂಬಾ ಇದ್ ಮಾಡಿದ್ರು, ಜನಗಳು ತುಂಬಾನೇ ಆಡ್ಕೊಂಡ್ರು. ಹಂಗಿದ್ರು ಅವ್ರು ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಅತ್ತೆ ಮಾವ ತರ ಮಾಡ್ಕೊಂಡಿಲ್ಲ, ಅವ್ರು ನನ್ನ ಮಗಳು ತರನೇ ಅಂತ ತಿಳ್ಕೊಂಡು ಮಾಡಿದ್ರು. ಒಬ್ನೇ ಮಗ ಅಂತ ಅನ್ಕೊಂಡು ಅವಳು ಮಗಳು ಅನ್ಕೊಂಡು ಏನೇನೆ ಮಾಡಿ ನಮ್ಗೆ ಇಲ್ಲಿವರೆಗೂ ತಂದು ಇವ್ರು ಮಾಡಿ ಎಲ್ಲ ಆಯ್ತು. ಮತ್ತೀಗ ಹೇಳ್ಕೊಬೇಕು ಅಂದ್ರೆ ನನ್ನ ಅಖಿಲ ಮೇಡಮ್ ನನ್ನ ಸಹಾಯವರೆಗೂ ನೆನ್ಸ್ಕೊಂಡೇ ಇರ್ತೀನಿ ಅಷ್ಟೇ.